ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಲ್ಲಿ ನಡೆದ ಘಟನೆ ಕುರಿತು ವರದಿಯಾಗಿದೆ. ಲಾಡ್ಜ್‌ವೊಂದರಲ್ಲಿ ಅನ್ಯಕೋಮಿನ ಜೋಡಿಯನ್ನು ಪತ್ತೆ ಹಚ್ಚಿದ್ದು, ಈ ವಿಷಯದ ಕುರಿತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪೊಲೀಸರಿಗೆ ಮಾಹಿತಿ ನೀಡಿದ್ದರ ಬಗ್ಗೆ ವಿವರಿಸಲಾಗಿದೆ. ಪೊಲೀಸರು ಲಾಡ್ಜ್‌ನ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಲಾಡ್ಜ್ ಸಿಬ್ಬಂದಿಗಳು ಜೋಡಿಯ ದಾಖಲೆಗಳನ್ನು ಪಡೆಯದೇ ರೂಂ ನೀಡಿದ ಕುರಿತು ಮಾಹಿತಿ ಬಯಲಾಗಿದ್ದು, ಪೊಲೀಸರು ಅವರನ್ನು ಮನೆಗೆ ಕಳುಹಿಸಿದ್ದಾರೆ. ಈ ಘಟನೆ ಬಳಿಕ ಲಾಡ್ಜ್ ಬಳಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ಲಾಡ್ಜ್‌ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದೆ ಎಂದು ಹಿಂದೂ ಪರ ಸಂಘಟನೆಗಳು ಆರೋಪಿಸುತ್ತಿವೆ. ಈ ಸಂಬಂಧ ಲಾಡ್ಜ್ ಸಿಬ್ಬಂದಿಗಳನ್ನು ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದಾರೆ. ಧನ್ಯವಾದ ಸರ್. ಆಯ್ತು ಬಿಡಿ. ಹಾಂ ಕೇಳಿದ್ದ ಅವ್ರದ್ದು ಕೆಲಸ ಮಾಡಿ.